ಹಾಯ್ ಆಲ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗ್ ಬೇಸಿಕ್ ಕುಕ್ಕಿಂಗ್ ಟಿಪ್ಸ್ ಅಂತಲೇ ನಾನು ಮಾಡಿದೆ. ಸೊ ಇದು ಬರೀ ಬಿಗಿನರ್ಸ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಯೂಸ್ ಆಗೋ ಥರ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ಪೂರ್ತಿಯಾಗಿ ವೀಡಿಯೋ ನೋಡಿ. ಹಾಗೆ ಮೊದಲನೇದಾಗಿ ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಸಾಫ್ಟ್ ಚಪಾತಿ. ಹತ್ತಿಯಂತೆ ಮೆತ್ತಗಿರುವಂಥ ಬಟ್ಟೆ ನಾವು ಮುಟ್ಟಿದ್ರೆ ಹೇಗಿರುತ್ತೋ ಅದೇ ರೀತಿ ಚಪಾತಿ ಕೂಡ ಮೆತ್ತಗಿರಬೇಕು. ಆ ರೀತಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಹಿಟ್ಟನ್ನು ಕಲಸಿ ಅರ್ಧ ಗಂಟೆ ಬಿಡಬೇಕು, ಎಣ್ಣೆ ಹಚ್ಚಬೇಕು, ಅದೆಲ್ಲ ಏನೂ ಇಲ್ಲ. 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1 ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಗ್ಯಾಪ್ ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ. ಈ ಹಾಲು ಮುಟ್ಟಿದಾಗ ಸ್ವಲ್ಪ ಬೆಚ್ಚಿಗಿರಬೇಕು. ಸಾಧ್ಯ ಆದರೆ ನಿಮಗೆ ಈ ಹಿಟ್ಟನ್ನು ಕಲಸೋಕ್ಕೆ ಪೂರ್ತಿ ಹಾಲನ್ನೇ ಉಪಯೋಗಿಸ್ಕೊಂಡ್ರೆ ಸಾಫ್ಟ್ ಚಪಾತಿ ನೀವು ಇನ್ಸ್ಟಂಟಾಗಿ ಮಾಡ್ಕೋಬೋದು. ಎಷ್ಟು ಹೊತ್ತಿಟ್ಟರು ನೀವು ಇವತ್ತು ಮಾಡಿರೋ ಚಪಾತಿ ಎಷ್ಟೊತ್ತಿಟ್ಟರು ಅಂದರೆ ನಾಳೆವರೆಗೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಹಾರ್ಡಾಗೋಕ್ಕೆ ಸಾಧ್ಯವೇ ಇಲ್ಲ. ಈವನ್ ಡಬ್ಬಿಗೆ ಹಾಕ್ಕೊಂಡು ಹೋದರೂ ಕೂಡ ಇದೇ ರೀತಿ ಸಾಫ್ಟಾಗಿರುತ್ತೆ. 1-2 ಚಪಾತಿ ತಿನ್ನೋರು 4-5 ಚಪಾತಿ ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಯಾವುದೇ ಎಣ್ಣೆ ಹಾಕ್ತೇನೆ, ಬರೀ ಹಾಲು ಹಾಕಿದ್ದೀನಿ. ಆನಂತರ ಬೇಕು ಅಂತ ಅನಿಸಿದ್ರೆ ಇನ್ನೊಂದು 2-3 ಸ್ಪೂನಷ್ಟು ನೀರು ಹಾಕೋಣ. ಸಾಧ್ಯ ಆದರೆ ಪೂರ್ತಿ ಹಾಲಲ್ಲೇ ನಾವು ಈ ಹಿಟ್ಟನ್ನು ಕಲಸ್ಕೋಬೋದು. ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಂಡಾಗಿದೆ. ಇದನ್ನು 1-2 ನಿಮಿಷ ನಾದ್ಕೋಬೇಕು. ನಾದೋದಕ್ಕೆ ಈ ರೀತಿ ಒಂದು ಸಿಲಿಕಾನ್ ಶೀಟ್ ಅಥವಾ ಮಣೆ ಮೇಲೆ ಇದನ್ನು ನಾದ್ಕೋಣ. 2-3 ನಿಮಿಷ ಚೆನ್ನಾಗಿ ನಾದಿದ್ರೆ ಸಾಕು, ತಕ್ಷಣಕ್ಕೆ ನಾವು ಚಪಾತಿ ಮಾಡೋದಕ್ಕೆ ಈ ಹಿಟ್ಟು ರೆಡಿಯಾಗುತ್ತೆ. ಸೊ ಇದು ನಾರಿನಂಶ ಹೆಚ್ಚಾಗಿರುವಂಥ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟಾಗಿರೋದ್ರಿಂದ ಇದನ್ನು ನಾದ್ಕೊಂಡಷ್ಟು ಬೇಗನೆ ಸಾಫ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಂಡ ನಂತರ ಮೀಡಿಯಮ್ ಸೈಜಲ್ಲಿ ಒಂದೊಂದು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. 1 ನಿಂಬೆಹಣ್ಣಿಗಿಂತಲೂ ದಪ್ಪಗೆ ಇರುವಂಥ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಹಾಗೆ ಇದನ್ನು ನಾನು ರೋಲ್ ಮಾಡಲಿಕ್ಕೆ ಫೋಲ್ಡ್ ಕೂಡ ಮಾಡ್ತಾ ಇಲ್ಲ, ಹೀಗೇನೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೌಂಡಾಗಿ ರೋಲ್ ಮಾಡ್ತಾ ಇದ್ದೀನಿ. ಆದಷ್ಟು ಹಿಟ್ಟನ್ನು ಕಲಸ್ಕೊಳ್ಳುವಾಗ ಸ್ವಲ್ಪ ಗಟ್ಟಿಯಾಗಿನೇ ಕಲಸ್ಕೊಂಡಷ್ಟು ನಿಮ್ಗೆ ಎಷ್ಟು ತೆಳ್ಳು ಗ್ಲಟ್ಸ್ಕೊಂಡ್ರೂ ಚಪಾತಿ ಅಷ್ಟೇ ತೆಳುವಾಗಿ ಬರುತ್ತೆ. ಹಾಗೆ ಇದನ್ನು ನೀವು ಫುಲ್ಕ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಫುಲ್ಕ ಮಾಡಿ ತೋರಿಸ್ತೀನಿ. ಇವತ್ತಿನ ವೀಡಿಯೋ ಸಾಕಷ್ಟು ಟಿಪ್ಸ್ಗಳನ್ನ ತುಂಬಿಕೊಂಡಿದೆ, ಹಾಗಾಗಿ ಫುಲ್ಕನೂ ಸೇರಿಸ್ಬಿಟ್ರೆ ತುಂಬ ದೊಡ್ಡ ವೀಡಿಯೋ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ಈ ವೀಡಿಯೋದಲ್ಲಿ ಫುಲ್ಕ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ದಪ್ಪಗಿರುವಂಥ ಒಂದು ಹೆಂಚಿನ ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಕಾಸ್ಟ್ ಐರನ್ ಪ್ಯಾನ್ ಅಥವಾ ನಿಮ್ಮ ಹತ್ರ ಯಾವುದೇ ತವ ಇರಲಿ, ಅದನ್ನು ಬಿಸಿ ಮಾಡಿಕೊಂಡು ಒಂಚೂರು ಎಣ್ಣೆ ಹಚ್ಕೊಳ್ಳೋಣ. ಸೊ ಇದು ಫಸ್ಟ್ ಒಂದು ಕಡೆಗೆ ಬೆಂದ ನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೋಬೇಕು. ನೀವು ಎಣ್ಣೆ ಹಚ್ಚಿಲ್ಲ ಅಂತಂದ್ರೂ ಇದೇ ರೀತಿ ಸಾಫ್ಟಾಗಿರುತ್ತೆ. ಹಾಲು ಈ ಹಿಟ್ಟನ್ನು ಸಾಫ್ಟ್ ಮಾಡುತ್ತೆ, ಜೊತೆಗೆ ಚಪಾತಿನೂ ಮೆತ್ತಿಗಿರೋ ಹಾಗೆ ಮಾಡುತ್ತೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಮೆತ್ತಿಗಿದೆ ಅಂತ. ಇದೇ ರೀತಿ ಎಲ್ಲ ಚಪಾತಿ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಇನ್ಸ್ಟೆಂಟಾಗಿ ಸಾಫ್ಟ್ ಚಪಾತಿ ಹೇಗೆ ಮಾಡಿದ್ವಿ ಅಂತ. ತುಂಬ ಕಡಿಮೆ ಎಣ್ಣೆ ಬಳಸಿ ಮಾಡಿರೋದ್ರಿಂದ ಆರೋಗ್ಯದಾಯಕ ಕೂಡ. ತುಂಬ ಹೊತ್ತು ಡಬ್ಬಿಗೆ ಹಾಕೊಂಡು ಹೋದಾಗಲೂ ಕೂಡ ಇದೇ ರೀತಿ ಸಾಫ್ಟಾಗಿರುತ್ತೆ. ಮಾಮೂಲಿ ಅಕ್ಕಿಯಲ್ಲಿ ಅನ್ನ ಮಾಡೋದಕ್ಕಿಂತಲೂ ಈ ರೆಡ್ ರೈಸ್ ಅಥವಾ ಮಟ್ಟ ರೈಸ್ ಅಥವಾ ಬ್ರೌನ್ ರೈಸಲ್ಲಿ ಅನ್ನ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಸೊ ಇದರಲ್ಲಿ ಹೆಚ್ಚಿನ ಫೈಬರ್ ಕಂಟೆಂಟ್ ಇದೆ, ಅಕ್ಕಿನೂ ತುಂಬ ದಪ್ಪ ಇರುತ್ತೆ, ಹಾಗೆ ಬೇಯೋದಕ್ಕೂ ತುಂಬ ಸಮಯ ಹಿಡಿಯುತ್ತೆ. ಈ ಅಕ್ಕಿಯಿಂದ ಅನ್ನ ಮಾಡುವಂಥ ವಿಧಾನ ನೋಡ್ಕೊಂಬರೋಣ. ಇದರಲ್ಲಿ ಹೆಚ್ಚಿನ ಫೈಬರ್ ಕಂಟೆಂಟ್ ಇರುತ್ತೆ. 1 ಕಪ್ಪಷ್ಟು ಅನ್ನ ತಿನ್ನೋದು 1 ಮುದ್ದೆ ತಿಂದಷ್ಟು ಈಕ್ವಲ್ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಒಂದು ಏನು ಆರೋಗ್ಯದಾಯಕವಾದಂಥ ಅಕ್ಕಿ. ಸೊ ಎವ್ರಿಡೇ ಅನ್ನ ತಿನ್ನೋಕ್ಕೆ ತುಂಬ ಇಷ್ಟಪಡುವಂಥವ್ರಿಗೆ ಇದನ್ನು ಸಜೆಸ್ಟ್ ಮಾಡ್ಬೋದು. ಜೊತೆಗೆ ಇದು ವೆಯ್ಟ್ ಲಾಸ್ ಮಾಡೋರಿಗೆ, ಡಯಾಬಿಟಿಸ್ ಇರೋರಿಗೆ ಎಲ್ಲರಿಗೂ ಸೂಟಬಲ್ ಆಗಿರುತ್ತೆ. ಹೆಚ್ಚಿನ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಧಾನಕ್ಕೆ ಡೈಜೆಸ್ಟ್ ಆಗುತ್ತೆ. ಇದನ್ನು ಕುಕ್ ಮಾಡುವಂಥ ವಿಧಾನ ನೋಡ್ಕೊಂಬರೋಣ. ಮೊದಲನೇದಾಗಿ ಕುಕ್ಕರಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ. 3 ಸರ್ತಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಆನಂತರ ಇದನ್ನು ಕುಕ್ಕರಲ್ಲಿ ಹಾಕೋಣ. ಬೇಯೋದಕ್ಕೆ ಸುಮಾರು ಸಮಯ ಇದು ತಗೊಳ್ಳುತ್ತೆ, ಯಾಕಂದರೆ ದಪ್ಪ ಇದೆ. ಸೊ ಸುಮಾರು 1 ಕಪ್ಪಷ್ಟು ಅಕ್ಕಿಗೆ 8-10 ಕಪ್ಪಷ್ಟು ನೀರು ಬೇಕಾಗುತ್ತೆ. ನಾವಿದನ್ನು ಎಲ್ಲ ಅಕ್ಕಿ ಥರ ಸ್ಟೀಮ್ ಕುಕ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ನೀರಿಟ್ಟು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಹಾಗೆ ಓಪನ್ ಪ್ಯಾನಲ್ ಕೂಡ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲೇದಾಗಿದ್ದಕ್ಕೆ 8 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಹೀಗೇ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಮೊದಲೇದಾಗಿ ಹೈ ಹೀಟಲ್ಲಿ ಅಂದರೆ ಫುಲ್ ಫ್ಲೇಮಲ್ಲಿ 4 ವಿಸಿಲ್ ಕೂಗಿಸ್ಕೋಬೇಕು. 4 ವಿಸಿಲ್ ಕೂಗಿದ ನಂತರ ಸಿಮ್ ಮಾಡಿ ಮತ್ತೆ 2 ಅಥವಾ 3 ವಿಸಿಲ್ ಕೂಗಿಸ್ಕೊಂಡ್ರೆ ಈ ಅಕ್ಕಿ ಚೆನ್ನಾಗಿ ಬೇಯುತ್ತೆ. ಓಪನ್ ಪ್ಯಾನಲ್ ಮಾಡಬೇಕಾದ್ರೂ ಕೂಡ ಸುಮಾರು ಹೊತ್ತು ನಾವು ಹೀಗೇ ಬೇಯಿಸ್ಬೇಕಾಗುತ್ತೆ. ಸೊ ಕುಕ್ಕರ್ ಮೇಲ್ಗಡೆ ನಾನು ಇಲ್ಲಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ. ನಾವು ಜಾಸ್ತಿ ನೀರು ಹಾಕಿರೋದ್ರಿಂದ
ಇದ್ರ ಗಂಜಿ ಹೊರಗಡೆ ಬರುತ್ತೆ ಅಂತನಕ್ಕೋಸ್ಕರ. ಸೊ ಇದನ್ನು ಟಿಪ್ಪನ್ನು ಕೂಡ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಹೇಗೆ ನಾವು ಏನು ಸ್ಟವ್ ಗಲೀಜಾಗ್ದಂಗೆ ಟಿಶ್ಯೂ ಪೇಪರ್ನ ಉಪಯೋಗಿಸ್ಕೋಬೋದು ಅಂತ. ಆ ಟಿಪ್ಸ್ ವೀಡಿಯೋ ಕೂಡ ಒಂದ್ಸತಿ ವಾಚ್ ಮಾಡಿ, ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟಿಪ್ಸ್ ವೀಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ. 4 ವಿಸಿಲ್ ಆದಮೇಲೆ ಸಿಮ್ ಮಾಡಿದ್ದೀನಿ, ಸಿಮ್ಮಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಒಂದ್ಸತಿ ಚೆಕ್ ಮಾಡಿ ನೋಡೋಣ, ಬನ್ನಿ ನೋಡಿ, ಇದು ಪರ್ಫೆಕ್ಟಾಗಿ ನಾನು ಇದನ್ನು 6 ವಿಸಿಲ್ ಕೂಗಿಸಿದ ಮೇಲೆ ತೋರಿಸ್ತಾ ಇದ್ದೀನಿ. ಅನ್ನ ತುಂಬ ಚೆನ್ನಾಗಿ ಬೆಂದಿದೆ, ಇದನ್ನು ಡ್ರೈನ್ ಔಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಬರೋವಂಥ ಗಂಜಿನೂ ಕೂಡ ನಾವು ಚೆಲ್ಲದೆ ಉಪಯೋಗಿಸ್ಕೋಬೋದು, ಸೂಪ್ ಮಾಡೋದಕ್ಕೆ ಅಥವಾ ಹಾಗೇನೆ ಗಂಜಿನ ಕುಡಿಯೋದಕ್ಕೂ ಕೂಡ ತುಂಬ ಒಳ್ಳೆಯದು. ಸುಮಾರು ಜನ ಇದಕ್ಕೆ ನಿಂಬೆ ರಸ ಹಾಕ್ಕೊಂಡು ಕೂಡ ಕುಡಿತಾರೆ, ಅಥವಾ ನಾವೀಗ ಆಲ್ರೆಡಿ ನಾವು ಉಪ್ಪು ಅನ್ನದಲ್ಲಿ ಹಾಕಿರ್ತೀವಿ, ಬೇಕು ಅಂತಂದರೆ ಇನ್ನು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯದಾಯಕ. ಸೊ ನಾನಾಗಲೇ ಹೇಳ್ದಂಗೆ ವೆಯ್ಟ್ ಲಾಸ್ ಮಾಡೋರಿಗೆ ಈ ಅನ್ನ ತಿನ್ನೋದ್ರ ಜೊತೆಗೆ ಗಂಜಿನೂ ಕೂಡ ತುಂಬಾ ಒಳ್ಳೆಯದು. ಕುಕ್ಕರಲ್ಲಿ ಮಾಡಿದ್ದು ನೋಡಿದ್ದಾಯಿತು, ಅದೇ ರೀತಿ ಓಪನ್ ಪ್ಯಾನಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಕೂಡ ಜಾಸ್ತಿನೇ ನೀರು ಬಿಸಿ ಇಟ್ಕೋಬೇಕು, ಅಂದರೆ ಒಂದು 8 ರಿಂದ 10 ಕಪ್ಪಷ್ಟು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೀಟ್ ಬಂದ ಮೇಲಕ್ಕೆ ಹೈ ಫ್ಲೇಮಲ್ಲಿ ಅಕ್ಕಿನ ಹಾಕಿ ಬಿಟ್ಟಿದ್ದೀನಿ. ಸೊ ಇನ್ ಬಿಟ್ವೀನ್ ನಾವು ಚೆಕ್ ಮಾಡ್ಕೋತಾ ಇರೋಣ, ಮೇಲ್ಗಡೆ ಈ ರೀತಿ ಬಂದಂಥ ಈ ನೊರೆನೆಲ್ಲ ತೆಗೆದುಬಿಡೋಣ. ಕುಕ್ಕರಲ್ಲಿ ನಮಗೆ ತೆಗೆಯೋಕ್ಕಾಗಿಲ್ಲ ಅಂತಂದರೆ ಈ ಥರ ಓಪನ್ ಪ್ಯಾನಲ್ ಮಾಡುವಾಗ ಹೀಗೆ ನಾವು ಇದನ್ನು ತೆಕ್ಕೋಬೋದು. ಹಾಗೆ ಇದು ಕೂಡ ಸುಮಾರು 1/2 ಗಂಟೆ ಟೈಮ್ ಹಿಡಿಯುತ್ತೆ. 3/4 ಭಾಗ ಅಂದರೆ 70% ಬೇಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ, ಇನ್ನು 30%ನ ಏನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಪಾತ್ರೆಯಲ್ಲಿ ಅನ್ನ ಮಾಡೋದಕ್ಕೆ ಸುಮಾರು 25-30 ನಿಮಿಷ ಸಮಯ ಹಿಡಿಯುತ್ತೆ. ಸೊ ನಿಧಾನವಾಗಿ ಬೇಯೋ ಅಂಥ ಅಡುಗೆಗಳು ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಪ್ರತಿದಿನ ಅನ್ನ ತಿನ್ನೋಕ್ಕೆ ಇಷ್ಟಪಡೋರು ಖಂಡಿತ ನೀವು ಈ ರೈಸ್ನ ಉಪಯೋಗಿಸ್ಬೋದು. ಇದೇ ನಮ್ಮ ಅಟ್ಟ ರೈಸ್ ಅಥವಾ ರೆಡ್ ರೈಸ್ ಅಂತ ಕರೀತಾರೆ. ಪರ್ಫೆಕ್ಟಾಗಿ ಮೊಟ್ಟೆ ಬೇಯಿಸೋವಂಥ ವಿಧಾನ ನೋಡ್ಕೊಂಬರೋಣ. ಇಲ್ಲಿ ನಾನು ಯಾವುದೇ ಉಪ್ಪು ಉಪಯೋಗಿಸ್ತಾ ಇಲ್ಲ, ಹಾಗೆ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಕ್ರ್ಯಾಕ್ ಕೂಡ ಆಗದಲೇ ಇರೋ ಹಾಗೆ ಮೊಟ್ಟೆ ಬೇಯಿಸೋವಂಥ ವಿಧಾನ. ಜೊತೆಗೆ ಮೇಲ್ಗಡೆ ವೈಟ್ ಭಾಗ ತುಂಬ ಹಾರ್ಡ್ ಆಗಬಾರ್ದು, ನಮಗೊಂದು ರೀತಿ ಸಾಫ್ಟಾಗಿರಬೇಕು ಅಂತ ಅನ್ಸಿದ್ರೆ ಈ ಮೊಟ್ಟೆ ಬೇಯೋದಕ್ಕೆ ಇಟ್ಟಾಗ ನೀವು ಇದು ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು. ಹಾಗೆ 7 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಯೂಶ್ವಲಿ ಮೊಟ್ಟೆ ಬೇಯಿಸುವಾಗ 12 ನಿಮಿಷ ಬೇಯಿಸಬೇಕು, 10 ನಿಮಿಷ ಬೇಯಿಸಬೇಕು, ಲೋ ಫ್ಲೇಮಲ್ಲಿ ಬೇಯಿಸಬೇಕು ಅಂತ ಹೇಳ್ತಾರೆ. ಮೀಡಿಯಂ ಫ್ಲೇಮಲ್ಲಿ 7 ನಿಮಿಷ ಬೇಯಿಸಿದ್ರೆ ಪರ್ಫೆಕ್ಟ್ ಆಗಿರುವಂಥ ಮೊಟ್ಟೆ ಬೆಂದು ರೆಡಿಯಾಗಿರುತ್ತೆ. ನಾನು ಇಲ್ಲಿ ಉಪ್ಪು ಕೂಡ ಹಾಕಿಲ್ಲ, ಹಾಗೆ ಯಾವುದೇ ಕಾರಣಕ್ಕೂ ಕ್ರ್ಯಾಕ್ ಕೂಡ ಆಗಿಲ್ಲ. ಸೊ ಅಡುಗೆ ಮನೆಯಲ್ಲಿ ತುಂಬ ಸಮಯ ಟೈಮ್ ಕಳೆಯೋರಿಗೆ ಅಥವಾ ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋರಿಗೆ ಈ ಥರದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿರುವಂಥ ಗ್ಯಾಸ್ ಸ್ಟವ್ಗೆ ರಜಾ ಕೊಟ್ಟಿದ್ದೀನಿ, ಯಾಕಂದರೆ ಗ್ಯಾಸ್ ಖಾಲಿಯಾಗಿದೆ, ಹಾಗಾಗಿ ಎಲೆಕ್ಟ್ರಿಕ್ ಸ್ಟವ್ ಆನ್ ಮಾಡಿದ್ದೆ. ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಕುಕ್ಕಿಂಗ್ ಮಾಡುವಾಗ ಈ ರೀತಿ ಹೊಗೆ ಬರುತ್ತೆ, ಸ್ವಲ್ಪ ಏನು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಖುಷಿ ಕೊಡುತ್ತೆ. ಈ ಥರದ ಮೂಮೆಂಟನ್ನು ನಾನು ಎಂಜಾಯ್ ಮಾಡ್ತೀನಿ, ಜೊತೆಗೆ ಇದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟೆ. ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋರು ಅಥವಾ ತುಂಬ ಜಾಸ್ತಿ ಇದನ್ನೆಲ್ಲ ಏನು ನೋಡಿ ಇಷ್ಟಪಡೋರಿಗೆ ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ಅಂತ ಒಂದು ಉದ್ದೇಶದಿಂದ. ಸೊ ಬನ್ನಿ, ಮೊಟ್ಟೆ 7 ನಿಮಿಷದಲ್ಲಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ತೆಗೆದು ಅದನ್ನು ತಣ್ಣೀರಲ್ಲಿ ಹಾಕ್ಬಿಡೋಣ. ಇಮ್ಮಿಡಿಯೇಟಾಗಿ ಹಾಕಿಲ್ಲ ಅಂತಂದರೆ ಬೇಗನೆ ಅದು ಒಂದು ರೀತಿ ಸ್ವಲ್ಪ ಹಾರ್ಡ್ ಆಗ್ತಾ ಹೋಗುತ್ತೆ ಬಿಸಿನೀರೆಲ್ಲ ಇಟ್ಟರೆ. ತಕ್ಷಣಕ್ಕೆ ಅದನ್ನು ತಣ್ಣೀರಲ್ಲಿ ಹಾಕಿದ ಕೂಡಲೇ ಸಿಪ್ಪೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಒಂದೇ ಒಂದು ಕ್ರ್ಯಾಕ್ ಕೂಡ ಆಗಿಲ್ಲ, ನಾವು ಉಪ್ಪು ಕೂಡ ಹಾಕಿಲ್ಲ. ಮೇಲ್ಗಡೆ ವೈಟ್ ಭಾಗ ಇರೋದು ಒಂದು ರೀತಿ ಸಾಫ್ಟಾಗಿರುತ್ತೆ, ಒಳಗಡೆ ಎಲ್ಲೋ ಭಾಗ ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ. ನೋಡಿ 7 ನಿಮಿಷದಲ್ಲಿ ಬೇಯಿಸಿರುವಂಥ ಮೊಟ್ಟೆ. ಮೊಟ್ಟೆ ಪರ್ಫೆಕ್ಟಾಗಿ ಅರ್ಧಕ್ಕೆ ಕಟ್ಟಾಗಬೇಕು, ಒಳಗಡೆ ಇರುವಂಥ ಎಲ್ಲೋ ಭಾಗ ಪುಡಿ ಆಗಬಾರ್ದು. ಆ ರೀತಿ ಕಟ್ ಮಾಡುವಂಥ ಟಿಪ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ಯಾವುದೇ ಚಾಕು ಬಳಸದೆ ಸಿಂಪಲಾಗಿ ಒಂದು ಕಾಟನ್ ದಾರ, ಬಟ್ಟೆ ಒಲಿಯುವಂಥ ಕಾಟನ್ ದಾರ ತೊಗೊಂಡಿದ್ದೀನಿ. ಮೊಟ್ಟೆನ ಅದರ ಮೇಲೆ ಇಟ್ಟು ಕರೆಕ್ಟಾಗಿ ಅರ್ಧಕ್ಕೆ ಬರೋ ಹಾಗೆ ಅದನ್ನು ದಾರನ ನೀಟಾಗಿ ಹಾಕ್ಕೊಂಡು ಇನ್ನೊಂದು ಕೈಯಿಂದ ನಿಧಾನಕ್ಕೆ ಎಳೆದ್ರೆ ಸಾಕು, ಕರೆಕ್ಟಾಗಿ ಅರ್ಧಕ್ಕೆ ಕಟ್ಟಾಗಿರುತ್ತೆ. ಒಳಗಡೆ ಹಳದಿ ಭಾಗ ಕೂಡ, ಹಾಗೆ ಮೇಲ್ಗಡೆ ಇರೋವಂಥ ವೈಟ್ ಭಾಗ ಕೂಡ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಇದು ಮೊಟ್ಟೆ ಬೇಯಿಸುವಂಥ ವಿಧಾನ, ಹಾಗೆ ಕಟ್ ಮಾಡುವಂಥ ವಿಧಾನ. ಚಳಿಗಾಲದಲ್ಲಿ ಮೊಸರು ಸೆಟ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಕ್ವಿಕ್ಕಾಗಿ ನಾವು ಮೊಸರು ಮಾಡುವಂಥ ವಿಧಾನ ನೋಡ್ಕೊಂಬರೋಣ, ಅದರಲ್ಲೂ ಗಟ್ಟಿ ಮೊಸರು. ಮೊದಲನೇದಾಗಿ ಹಾಲನ್ನು ಸ್ವಲ್ಪ ಬೆಚ್ಚಿಗಿರೋ ಹಾಗೆ ತೊಗೋಬೇಕು, ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇರಬೇಕು, ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕು, ತುಂಬ ಬಿಸಿ ಅಲ್ಲ. ಹಾಗೆ ಇದ್ರ ಮೇಲ್ಗಡೆ ಇರುವಂಥ ಕೆನೆ ಎಲ್ಲ ತೆಗಿತಾ ಇದ್ದೀನಿ. ಈ ರೀತಿ ನಾವು ಕೆನೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ
ನಮಗೆ ಫ್ರೆಶ್ ಕ್ರೀಮ್ ಬೇಕು ಅನಿಸಿದಾಗ, ಯಾವುದೇ ಅಡುಗೆಗಳಿಗೆ ಪಾಲಕ್ ಪನ್ನೀರ್ ಅಥವಾ ಯಾವುದೇ ಒಂದು ಕುಕಿಂಗ್ ಮಾಡುವಂಥ ಟೈಮಲ್ಲಿ ಕ್ರೀಮ್ ಬೇಕು ಅನಿಸಿದಾಗ ಈ ಕೆನೆನ ನಾವು ಉಪಯೋಗಿಸ್ಕೋಬೋದು. ಅಥವಾ ಇದರಿಂದ ನಾವು ಬೆಣ್ಣೆ ಅಥವಾ ತುಪ್ಪ ಕೂಡ ಮಾಡ್ಕೋಬೋದು. ಮೊಸರು ಸೆಟ್ ಮಾಡೋದಕ್ಕೆ ಇಡುವಂಥ ಪಾತ್ರೆ ಕೂಡ ಆದಷ್ಟು ಸ್ವಲ್ಪ ದಪ್ಪಕ್ಕಿರುವಂಥದ್ದನ್ನು ತೊಗೋಬೇಕು. ತೆಳುವಾಗಿರುವಂಥ ಪಾತ್ರೆ ತಂಡಿ ಬೇಗ ಏನು ಹಿಡಿಯುತ್ತೆ. ನಾವು ಸ್ಲ್ಯಾಬ್ ಮೇಲೆ ಇಟ್ಟಿದ್ರು ಕೂಡ ಆ ಸ್ಲ್ಯಾಬ್ ತಂಡಿ ಬೇಗ ತಾಗುತ್ತೆ, ಸೊ ಸೆಟ್ ಆಗೋದಕ್ಕೆ ಸಮಯ ಹಿಡಿಯುತ್ತೆ. ದಪ್ಪಗಿರುವಂಥ ಪಾತ್ರೆ ತೊಗೊಂಡು ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿ ಕೂಡ ನೀವು ಆ ಪಾತ್ರೆನ ಆ ಬಟ್ಟೆ ಮೇಲೆ ಇಟ್ಬಿಟ್ಟು ಸೆಟ್ ಮಾಡ್ಬೋದು. ಬೆಚ್ಚಗಿರುವಂಥ ಹಾಲಿಗೆ ಒಂದು ಸ್ಪೂನಷ್ಟು ಮನೆ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೈಟಾಗಿ ಮುಚ್ತಾ ಇದ್ದೀನಿ. ಮೇಲ್ಗಡೆ ಕ್ಯಾಪ್ ನೀವು ಟೈಟಾಗಿ ಮುಚ್ಚಿಡಿ, ಅಥವಾ ಪ್ಲೇಟ್ ಇದ್ದರೆ ಪ್ಲೇಟ್ನ ಮುಚ್ಚಿ ಅದರ ಮೇಲುಗಡೆ ಒಂದು ಟವಲ್ನ ಸುತ್ತಿ ಇಡೋದ್ರಿಂದ ಬೇಗ ಸೆಟ್ ಆಗುತ್ತೆ. ಹಾಗೆ ಮನೇಲಿ ಅಡುಗೆ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಬಿಸಿ ಕಮ್ಮಿ ತಾಗಬೇಕು, ಹೀಟ್ ತಾಗಬೇಕು, ಜಾಸ್ತಿ ಬಿಸಿಲು ಬಿಸಿ ಅದಕ್ಕೆ ಬೀಳಬಾರ್ದು. ಆ ಥರದ ಒಂದು ಪ್ಲೇಸಲ್ಲಿ ನಾವು ಇದನ್ನು ಇಟ್ಕೋಬೇಕು. ಮೈಕ್ರೋವೇವ್ ಒಳಗಡೆ ಇಡ್ಬೋದು ಅಥವಾ ಹಾಟ್ ಬಾಕ್ಸ್ ಒಳಗಡೆ ಕೂಡ ಇಡ್ಬೋದು. ಈ ರೀತಿ ಬೆಚ್ಚಗಿರುವಂಥ ಜಾಗದಲ್ಲಿ ಇಟ್ಟಾಗ ಬೇಗನೆ ಸೆಟ್ ಆಗುತ್ತೆ. 3 ಗಂಟೆ ಸಮಯದ ನಂತರ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿದ್ದು ಸೆಟ್ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಪಾತ್ರೆನ ಮತ್ತೆ ಮತ್ತೆ ಡಿಸ್ಟರ್ಬ್ ಮಾಡಬಾರ್ದು, ಅಂದರೆ ಆ ಕಡೆ ಈ ಕಡೆ ಜರುಗಿಸೋದೆಲ್ಲ ಮಾಡಬಾರ್ದು. ಒಂದು ಸರ್ತಿ ಮೊಸರು ಸೆಟ್ ಮಾಡೋಕ್ಕಿಟ್ಮೇಲೆ ಅದು ಪೂರ್ತಿಯಾಗಿ ಸೆಟ್ ಆಗೋವರೆಗೂ ನಾವು ತೆಗೆದು ನೋಡೋಕ್ಕಾಗಲಿ ಅಥವಾ ಜರುಗಿಸೋಕ್ಕಾಗಲಿ ಮಾಡಬಾರ್ದು. ಸೊ 3 ಗಂಟೆ ನಂತರ ಪರ್ಫೆಕ್ಟಾಗಿ ಸೆಟ್ ಆಗಿರುವಂಥ ಮೊಸರು ಇದು. ಎಷ್ಟು ನೀಟಾಗಿ ಸೆಟ್ ಆಗಿದೆ ನೋಡಿ. ಸ್ವಲ್ಪ ಬೆಚ್ಚಗಿರುವಂಥ ಜಾಗದಲ್ಲಿ ಇಟ್ಟರೆ ಬೇಗನೆ ಸೆಟ್ ಆಗುತ್ತೆ. ಇದು ಮೊಸರು ಮಾಡುವಂಥ ವಿಧಾನ, ಅದು ಚಳಿಗಾಲದಲ್ಲಿ. ಸುಮಾರು ಜನಕ್ಕೆ ಬೆಳಗ್ಗೆ ಹೊತ್ತು ಹಾಫ್ ಬಾಯ್ಲ್ಡ್ ಆಮ್ಲೆಟನ್ನು ಬ್ರೇಕ್ಫಾಸ್ಟ್ ಟೈಮಲ್ಲಿ ತಿನ್ನುವಂಥ ಅಭ್ಯಾಸ ಇರುತ್ತೆ. ಸೊ ಕೆಲವು ಸತಿ ಹಾಫ್ ಬಾಯ್ಲ್ ಮಾಡುವಾಗ ಯಾಕ್ ಒಡೆದೋಗುತ್ತೆ ಅಂದರೆ ಹಳದಿ ಭಾಗ ಒಡೆದೋಗುತ್ತೆ. ಅದು ಒಡೆದೋಗ್ದಂಗೆ ಪರ್ಫೆಕ್ಟಾಗಿ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಮಾಡುವಂಥ ವಿಧಾನ ಇದು. ಇದಕ್ಕೋಸ್ಕರ ಒಂದು ಡೀಪ್ ಆಗಿರುವಂಥ ಬಾಣಲಿ ತೊಗೊಂಡಿದ್ದೀನಿ. ಆದಷ್ಟು ಕಬ್ಬಿಣದ ಬಾಣಲಿ ಉಪಯೋಗಿಸ್ಕೊಂಡ್ರೆ ಬೆಟರ್, ಯಾಕಂದರೆ ಹೀಟ್ ಚೆನ್ನಾಗಿ ತಾಗುತ್ತೆ. ಸೊ ಅಥವಾ ಯಾವುದಾದ್ರು ಒಂದು ಡೀಪ್ ಆಗಿರುವಂಥ ಪಾತ್ರೆ ಅಥವಾ ಬಾಣಲಿನ ಉಪಯೋಗಿಸ್ಕೊಂಡ್ರೆ ಶೇಪ್ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿರುವಂಥ ಬಾಣಲಿಗೆ ಮೊಟ್ಟೆನ ನಿಧಾನಕ್ಕೆ ಹಾಕಿದ್ರೆ ಸಾಕು, ಪರ್ಫೆಕ್ಟಾಗಿ ಬೆಂದು ರೆಡಿಯಾಗಿರುತ್ತೆ. 2 ನಿಮಿಷದಲ್ಲಿ ಇದು ಬೆಂದು ರೆಡಿಯಾಗಿದೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಹಾಗೆ ಹಾಕುವಾಗ ಕೂಡ ತುಂಬ ಮೇಲಿಂದ ಎತ್ತಾಕಿದಾಗ ಯಾಕ್ ಒಡೆದೋಗುತ್ತೆ. ಇದೇ ಮೇನ್ ಟಿಪ್. ತುಂಬ ಹತ್ತಿರದಿಂದ ನಾವು ಹಾಕಬೇಕು, ಅಂದರೆ ಬಾಣಲಿ ಆಗಲಿ ಹೆಂಚಾಗಲಿ ಉಪಯೋಗಿಸುವಾಗ ಮೊಟ್ಟೆ ಹಾಕುವಾಗ ಆದಷ್ಟು ಹತ್ತಿರದಿಂದ ಇಟ್ಕೊಂಡು ಹಾಕಿದಾಗ ಯಾವುದೇ ಕಾರಣಕ್ಕೂ ಯಾಕ್ ಒಡೆದೋಗಲ್ಲ. ಹೆಂಚ್ ಮೇಲೆ ಮಾಡಬೇಕಾದ್ರೂ ಕೂಡ ಇದೇ ರೀತಿಯೇ ನೀವು ಮಾಡಿಕೊಂಡಾಗ ಪರ್ಫೆಕ್ಟ್ ಆಗಿರುವಂಥ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ನೀವು ಮಾಡ್ಕೋಬೋದು. ಸುಮಾರು ಜನಕ್ಕೆ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ತಿನ್ನೋಕ್ಕೆ ಇಷ್ಟಪಡೋರು ಬೆಳಗ್ಗೆ ಹೊತ್ತು ಇದನ್ನು ತಿನ್ನೋಕ್ಕೆ ಇಷ್ಟಪಡೋವಂಥವ್ರಿಗೆ ಈ ರೀತಿ ಮಾಡ್ಕೋಬೋದು. ಮೇಲಿಂದ ಉಪ್ಪು ಅಥವಾ ಕಾಳುಮೆಣಸಿನ ಪುಡಿ, ಅಜ್ಕಾರದ ಪುಡಿ ಏನು ಬೇಕಾದ್ರೂ ಹಾಕ್ಕೋಬೋದು. ಹಾಗೆ ಸುಮಾರು ಜನಕ್ಕೆ ಹಾಫ್ ಬಾಯ್ಲ್ಡ್ ಇಷ್ಟ ಇಲ್ಲ ಅಂತನವರು ಈ ರೀತಿ ಮಾಡಿರೋಂಥ ಆಮ್ಲೆಟನ್ನು ಮತ್ತೆ ಉಲ್ಟ ಹಾಕಿದ್ರೆ ಒಳಗಡೆ ಇರುವಂಥ ಹಳದಿ ಭಾಗ, ನಾವು ಬಾಯ್ಲ್ಡ್ ಎಗ್ ಅಥವಾ ನೀರಲ್ಲಿ ಬೇಯಿಸಿದಾಗ ಮೊಟ್ಟೆ ಒಳಗಡೆ ಎಲ್ಲೋ ಭಾಗ ಹೆಂಗೆ ಬೆಂದಿರುತ್ತೋ ಅದೇ ರೀತಿ ಬೆಂದಿರುತ್ತೆ. ಕಬ್ಬಿಣದ ಬಾಣಲಿನ ಬಳಸ್ಕೊಂಡ್ರೆ ಹೀಟ್ ಚೆನ್ನಾಗಿ ತಾಗುತ್ತೆ. ಅದೇ ಆಮ್ಲೆಟನ್ನು ಉಲ್ಟ ಮಾಡಿ 30 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು, ಒಳಗಡೆ ಇರುವಂಥ ಹಳದಿ ಭಾಗ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸುಮಾರು ಜನಕ್ಕೆ ಹಾಫ್ ಬಾಯ್ಲ್ಡ್ ಇಷ್ಟ ಇಲ್ಲ ಅಂತನವರು ಈ ರೀತಿ ಮಾಡ್ಕೋಬೋದು. ಸೊ ಇದು ಪರ್ಫೆಕ್ಟಾಗಿ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಮಾಡ್ಕೊಳ್ಳುವಂಥ ವಿಧಾನ. ಸುಮಾರು ಜನಕ್ಕೆ ಅದರಲ್ಲೂ ಬಿಗಿನರ್ಸ್ಗೆ ಮೊಳಕೆ ಕಾಳನ್ನು ಎಷ್ಟು ಹೊತ್ತು ಬೇಯಿಸಬೇಕು, ಹೇಗೆ ಬೇಯಿಸಬೇಕು ಅಂತನೋದು ಗೊತ್ತಿರಲ್ಲ. ಕೆಲವು ಸತಿ ತುಂಬಾ ಮ್ಯಾಶ್ ಆಗೋಗುತ್ತೆ, ಅಂದರೆ ತುಂಬ ಏನು ಏನು ಕಾಳುಗಳು ನಮಗೆ ಸಿಗೋದೇ ಇಲ್ಲ, ಅಷ್ಟೊಂದು ಓವರ್ ಕುಕ್ ಆಗುತ್ತೆ. ಇದನ್ನು ಬೇಯಿಸುವಂಥ ವಿಧಾನ ನೋಡ್ಕೊಂಬರೋಣ. ಇದನ್ನು ಕುಕ್ಕರಲ್ಲೇ ನಾನು ಬೇಯಿಸಿ ತೋರಿಸ್ತಾ ಇದ್ದೀನಿ. ಸುಮಾರು ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕಿ, ಹೆಸರು ಕಾಳನ್ನು ಮೊಳಕೆ ಕಟ್ಟೋದನ್ನು ಹಾಕಿ, ಇದು ಕಾಳು ಮುಳುಗೋಷ್ಟು ಮಾತ್ರ ನೀರು ಹಾಕಿ 1 ವಿಸಿಲ್ ನಾನು ಕೂಗಿಸ್ತಾ ಇದ್ದೀನಿ. 1 ವಿಸಿಲ್ ಕೂಗಿಸಿದ ನಂತರ ನೋಡಿ, ಅದರ ಕಾಳಿನ ಸಪ್ರೇಟ್ ಆಗಿರುವಂಥ ಸಿಪ್ಪೆ ಎಲ್ಲ ಮೇಲೆ ತೇಳ್ಕೊಂಬಂದಿದೆ. ಯೂಶ್ವಲಿ ಮೊಳಕೆ ಕಾಳನ್ನು ಬೇಯಿಸಿದಾಗ ಅದರ ಸಿಪ್ಪೆ ಸಪ್ರೇಟ್ ಆಗುತ್ತೆ, ಅದರಲ್ಲೂ ಹೆಸರು ಕಾಳಿನ ಸಿಪ್ಪೆ. ಈ ಸಿಪ್ಪೆನ ತೆಗೆದು ನಾವು ನಂತರ ಉಳಿದಿರುವಂಥ ಕಾಳಿಂದ ಗೊಜ್ಜು, ಪಲ್ಯ, ಸಾರು ಏನು ಬೇಕಿದ್ರೂ ಮಾಡ್ಕೋಬೋದು. ಆದಷ್ಟು ಇದನ್ನು 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಇದು ಪರ್ಫೆಕ್ಟಾಗಿ ಬೆಂದು ರೆಡಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ಓವರ್ ಕುಕ್ ಆಗಿರಲ್ಲ, ಮ್ಯಾಶಿ ಆಗಲ್ಲ, ನಮಗೆ ಕಾಳು ನೀಟಾಗಿ ಬಾಯಿಗೆ ಸಿಗೋ ಹಾಗೆ ಇರುತ್ತೆ. ಸೊ ಈ ರೀತಿ ನಾವು ಮೊಳಕೆ ಕಾಳನ್ನು ಕುಕ್ಕರಲ್ಲಿ 1 ವಿಸಿಲ್ ಮೂಲಕ ಕೂಗಿಸ್ಕೋಬೋದು. ಈ ನೀರನ್ನು ಕೂಡ ವೇಸ್ಟ್ ಮಾಡಿದ್ರೆ ನೀವು ಈ ಪಲ್ಯ ಮಾಡೋಂಥ ಟೈಮಲ್ಲಿ ಇದನ್ನು ಶೋಧಿಸಿರುವಂಥ ನೀರನ್ನು ಸೂಪ್ ರೀತಿಯಲ್ಲೂ ತೊಗೋಬೋದು, ಅಥವಾ ಯಾವುದೇ ಒಂದು ಅಡುಗೆ ಮಾಡೋಂಥ ಟೈಮಲ್ಲಿ ಅಥವಾ ಮುದ್ದೆ ಮಾಡೋದಕ್ಕೆ ಅಥವಾ ಸಾಂಬಾರು ಮಾಡೋದಕ್ಕೆ ಈ ನೀರನ್ನು ಉಪಯೋಗಿಸ್ಕೋಬೋದು. ಈ ಮೇಲ್ಗಡೆ ಬಂದಿರುವಂಥ ಸಿಪ್ಪೆನ ನಾವು ತೆಗೆದು ನಂತರ ಆ ಕಾಳನ್ನು ಉಪಯೋಗಿಸ್ಕೋಬೋದು. ಯೂಶ್ವಲಿ ಮಸಾಲೆ ನೀವು ಯಾವುದೇ ಮಸಾಲೆ ಹಾಕಿ ಈ ಕಾಳು ಜೊತೆಗೆ ಮಾಡಿದಾಗ ಪೌಷ್ಟಿಕವಾಗೂ ಇರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಇದು ಮೊಳಕೆ ಕಾಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥ ಒಂದು ಗೊಜ್ಜು. ಈ ರೆಸಿಪಿ ನಿಮಗೆ ಬೇಕು ಅಂತ ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಸೊ ಈ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಹೆಸರು ಕಾಳನ್ನು ಬಳಸಿ ಮಾಡಿರುವಂಥ ಚಪಾತಿಗೆ ಮಾಡಿರುವಂಥ ಸೈಡ್ ಡಿಶ್ ರೆಸಿಪಿ. ಕಾಬೂಲ್ ಕಡಲೆ, ಕಡಲೆಕಾಳು ಅಥವಾ ರಾಜ್ಮಾ ಇಂಥ ಕಾಳುಗಳನ್ನು ನೆನೆಸೋಕ್ಕೆ ಸುಮಾರು 7-8 ಗಂಟೆ ಸಮಯ ತೊಗೊಳುತ್ತೆ. ಕೆಲವು ಸತಿ ರಾತ್ರಿ ನೆನೆಸೋದು ಮರ್ತೋಗಿರುತ್ತೆ, ನೆಕ್ಸ್ಟ್ ಡೇ ನಾವು ಇದನ್ನು ಬಳಸ್ಕೊಂಡು ಒಂದು ರೆಸಿಪಿ ಮಾಡಬೇಕಾಗಿತ್ತು ಅಥವಾ ಮನೆಗೆ ಯಾರು ಗೆಸ್ಟ್ ಬರ್ತಿದ್ದಾರೆ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅನಿಸಿದಾಗ ಇದನ್ನು ನೀವು ಇನ್ಸ್ಟೆಂಟಾಗಿ ನೆನೆಸೋದಕ್ಕೆ ರೆಡಿ ಮಾಡ್ಕೋಬೋದು. ಸೊ ಕಾಬೂಲ್ ಕಡಲೆ ನೆನೆಯೋಕ್ಕೆ ಸುಮಾರು 7-8 ಗಂಟೆ ಸಮಯ ಹಿಡಿಯುತ್ತೆ. ಇನ್ಸ್ಟೆಂಟಾಗಿ ಅಂದರೆ ಕೆಲವೇ ಗಂಟೆಗಳಲ್ಲಿ, ಸುಮಾರು 1-1.5-2 ಗಂಟೆ ಸಮಯದಲ್ಲಿ ನೆನೆಸ್ಕೋಬೇಕು ಅಂದರೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ನೆನೆಸೋದಕ್ಕೋಸ್ಕರ ನಾನಿಲ್ಲಿ ಹಾಟ್ ಬಾಕ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಕಾಳಿಗೆ ನೆನೆಸೋಕ್ಕೂ ಕೂಡ ಸ್ವಲ್ಪ ಬಿಸಿ ಇರೋವಂಥ ನೀರನ್ನು ಹಾಕೋಣ. ಬಿಸಿ ಇರೋವಂಥ ನೀರು ಹಾಕೋದ್ರಿಂದ ಕೂಡ ಬೇಗನೆ ನೆಂದು ಹೋಗುತ್ತೆ. ಅದಲ್ಲದೆ ಇದ್ರ ಜೊತೆಗೆ 1/4 ಸ್ಪೂನಷ್ಟು ಅಡುಗೆ ಸೋಡಾ ಹಾಕೋದ್ರಿಂದ ಬಿಸಿ ನೀರು ಜೊತೆಗೆ ಸೋಡಾ ಬೀಳ್ತಾ ಇದ್ದಂಗೆ ಕಾಳನ್ನು ಬೇಗನೆ ಸಾಫ್ಟ್ ಮಾಡುತ್ತೆ. ಆನಂತರ ಸುಮಾರು 1-2 ಗಂಟೆಯಲ್ಲಿ ನಿಮಗಿದು ರೆಡಿಯಾಗಿರುತ್ತೆ. ಅಷ್ಟರಲ್ಲಿ ನೀವು ಬೇರೆ ಬೇರೆ ಪ್ರಿಪ್ರೇಷನ್ಸ್ನೆಲ್ಲ ಮುಗಿಸ್ಕೊಂಡಿರ್ಬೋದು. ಈ ನೆನೆಸ್ಕೊಂಡಿರುವಂಥ ಕಾಬೂಲ್ ಕಡಲೆನ ಬಳಸ್ಕೊಂಡು ಏನು ಚೋಲೆ ಮಸಾಲ ಅಥವಾ ಕಡಲೆಕಾಳು ಸಾಂಬಾರು ಮಸಾಲ ಏನು ಬೇಕಿದ್ರು ಮಾಡ್ಕೋಬೋದು. ಸೊ ಇನ್ಸ್ಟೆಂಟಾಗಿ ನೆನೆಸ್ಕೊಳ್ಳುವಂಥ ವಿಧಾನ ಇದೇ ರೀತಿ ನೀವು ಕಡಲೆಕಾಳು ಇರ್ಬೋದು, ರಾಜ್ಮಾ ಇರ್ಬೋದು ನೆನೆಸಿ ರೆಡಿ ಮಾಡ್ಕೋಬೋದು ಕೆಲವೇ ಗಂಟೆಗಳಲ್ಲಿ. ಇದು ಇನ್ಸ್ಟೆಂಟಾಗಿ ಕಾಬೂಲ್ ಕಡಲೆಯನ್ನು ನೆನೆಸುವಂಥ ವಿಧಾನ. ಸೊ ಡಿಯರ್ಸ್, ಇವತ್ತಿನ ಈ ಬೇಸಿಕ್ ಕುಕಿಂಗ್ ಟಿಪ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವಿಡಿಯೋ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ಬ್ಲಾಗ್ ಜೊತೆಗೆ. ಹೋಗ್ಬರ್ಲಾ.